ಆದ್ದರಿಂದ ಇವತ್ತಿನ ದಿವಸ ಎಲ್ಲ ನಮ್ಮ ಮುದ್ರಣ ಕ್ಷೇತ್ರದ ಎಲ್ಲ ಮಿತ್ರರು, ಕಾರ್ಮಿಕ ವರ್ಗದವರು ಎಲ್ಲ ಇವತ್ತಿನ ದಿವಸ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಸೇರಿದ್ದೀವಿ. ಜಿಲ್ಲಾಧಿಕಾರಿಗಳು ಹಾಗೂ ಸರ್ಕಾರದ ಗಮನವನ್ನು ಈ ಮೂಲಕ ನಾವು ಸೆಳೆಯಲಿಕ್ಕೆ ಬಯಸ್ತೇವೆ. ಕೊರೋನಾ ನಂತರದ ದಿನಗಳು ತುಂಬ ಕಷ್ಟಕರವಾದಂಥ ದಿನಗಳು. ಇವತ್ತಿನ ದಿವಸ ಪ್ರತಿ ಕ್ಷೇತ್ರಕ್ಕೂ ಕೊರೋನಾದಿಂದ ಸಾಕಷ್ಟು ತೊಂದರೆ ಆಗಿದೆ. ಆದರೆ ಎಲ್ಲ ಕ್ಷೇತ್ರದ ಕಾರ್ಮಿಕರಿಗೆ ಸರ್ಕಾರದ ಸವಲತ್ತುಗಳು ಮುಟ್ತಾ ಇದೆ, ಆದರೆ ಮುದ್ರಣ ಕ್ಷೇತ್ರ ಮಾತ್ರ ಇದಕ್ಕೆ ಹೊರತಾಗಿದೆ. ಸೊ ಈ ಒಂದು ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಮುದ್ರಣ ಕ್ಷೇತ್ರದ ಪ್ರತಿಯೊಂದು ಕಾರ್ಮಿಕರಿಗೂ ಕೂಡ ಸರ್ಕಾರದಿಂದ ಸಿಗಬೇಕಾದಂಥ ಸವಲತ್ತುಗಳಾಗಲಿ, ಆಮೇಲೆ ಜಿಲ್ಲಾಧಿಕಾರಿಗಳ ಒಂದು ಹಾಗೂ ಮಹಾನಗರ ಪಾಲಿಕೆ ನಗರಾಭಿವೃದ್ಧಿ ಇಲಾಖೆಯ ಪರವಾಗಿ ಸರ್ಕಾರಿ ಜಾಗೆಯಲ್ಲಿ ನಿವೇಶನಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಈ ರೀತಿ ಮಾಡೋದರಿಂದ ನಮ್ಮ ಮುದ್ರಣ ಕ್ಷೇತ್ರದ ಕಾರ್ಮಿಕರು ಒಂದಿಷ್ಟು ಕೊರೋನಾ ಅಭಾವದಿಂದ ಎದ್ದು ಬಂದು ಮತ್ತೆ ತಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ಕೊರೋನಾ ನಂತರ ಬೆಲೆ ಏರಿಕೆ ಕೂಡ ತುಂಬ ಜನರನ್ನ ಕಂಗೆಡಿಸಿದೆ. ಸೊ ಈ ನಿಟ್ಟಿನಲ್ಲಿ ಮುದ್ರಣ ಕ್ಷೇತ್ರದ ಕಾರ್ಮಿಕರ ತೊಂದರೆಗಳನ್ನು, ಕಷ್ಟಗಳನ್ನು ಸರ್ಕಾರ ಅರಿತುಕೊಂಡು ಅದಕ್ಕೆ ಸೂಕ್ತವಾಗಿ ಸ್ಪಂದಿಸಿದಲ್ಲಿ ಮತ್ತೊಮ್ಮೆ ಮುದ್ರಣ ಕ್ಷೇತ್ರದ ಎಲ್ಲ ಕಾರ್ಮಿಕರು ಸಮಾಜದಲ್ಲಿ ತಮ್ಮ ಸೇವೆಯನ್ನು ಮುಂದುವರಿಸಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿವಸ ಎಲ್ಲರೂ ಸೇರಿ ಇಲ್ಲಿ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ನೀಡಲಿಕ್ಕೆ ಬಂದಿದ್ದೀವಿ. ಸರ್ಕಾರ ಇದಕ್ಕೆ ಸೂಕ್ತವಾಗಿ ಸ್ಪಂದಿಸುತ್ತೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ನಾವು ಹೊಂದಿದ್ದೀವಿ. ಪ್ರಕಾಶ್ ಮಾಟ್, ವಿಜಯಪುರ ಪ್ರೆಸ್ ಪ್ರಿಂಟಿಂಗ್ ಪ್ರೆಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷ. ವಿಜಯಪುರ ಪ್ರಿಂಟಿಂಗ್ ಪ್ರೆಸ್ ವರ್ಕರ್ಸ್ ಅಸೋಸಿಯೇಷನ್ ವಿಜಯಪುರ ಸರ್ಕಾರ ಮತ್ತು ಸರ್ಕಾರೇತರ ಕಚೇರಿಗಳು ಭಾಳ ಆದರೆ ನಮಗೆ ನೆನೆಸ್ಕೊಳ್ಳೋದು ಇಲೆಕ್ಷನ್ ಬಂದಾಗ. ಅದು ಇಲೆಕ್ಷನ್ ಕೊಡೋದು 5 ವರ್ಷಕ್ಕೊಮ್ಮೆ. ಆ 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಬಂದಾಗ ಅವರು ಪ್ರಿಂಟಿಂಗ್ ಸರ್ವಿಸ್ ಸಲುವಾಗಿ ಎಲ್ಲ ಪ್ರಿಂಟಿಂಗ್ ಪ್ರೆಸ್ಗಳು ಹುಡುಕಾಡಿಕೊಂಡು ನಮ್ಮ ಕಡೆದ್ದು ಏನದ ಅವರು ದರಪಟ್ಟಿಗಳು ತಗೋತಾರೆ. ಆಮೇಲೆ ಕಡಿಮೆ ರೇಟ್ನೊಳಗೆ ಪ್ರಿಂಟ್ ಮಾಡೋರು ಎಲ್ಲಿರುತ್ತೆ ಹುಡುಕ್ತಾರೆ. ಆಮೇಲೆ ಉಳಿದ ಟೈಮ್ನೊಳಗೆ 5 ವರ್ಷ ಬಿಟ್ಟರೆ ಉಳಿದ ಟೈಮ್ನೊಳಗೆ ಯಾವುದೇ ರೀತಿ ಅವರು ನಮಗೆ ನೆನಪು ಮಾಡ್ಕೊಳ್ಳಂಗಿಲ್ಲ. ಈಗ ಲಾಸ್ಟ್ ಟೈಮ್ ಮಹಾಮಾರಿ ಕೊರೋನಾದಂತ ಒಂದು ಏನು ಇದು ಬಂತು, ಆ ಟೈಮ್ನೊಳಗೆ ನಾವು ಸರ್ಕಾರಕ್ಕೆ ಸಾಕಷ್ಟು ಮನವಿ ಮಾಡ್ಕೊಂಡಿವಿ. ಅಂದ್ರೆ ನಮಗೆ ವೈದ್ಯಕೀಯ ಚಿಕಿತ್ಸೆ ಆಗಲಿ ಅಥವಾ ಸ್ಕೂಲಿಗೆ ಮಕ್ಕಳ ಫೀಸಿನ ಸಲುವಾಗಿ ಸಮಸ್ಯೆಗಳು, ಆಮೇಲೆ ಆಹಾರದ ಸಲುವಾಗಿ ಸಿಕ್ಕಾಪಟ್ಟೆ ತೊಂದರೆಗಳಾದವು. ಈ ಎಲ್ಲ ತೊಂದರೆಗಳು ನೀಗಿಸ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿಕೊಂಡು ನಮ್ಮ ಯೂನಿಯನ್ ವತಿಯಿಂದ, ಅಂದ್ರೆ ನಮ್ಮ ಅಸೋಸಿಯೇಷನ್ ವತಿಯಿಂದ ಲಾಸ್ಟ್ ಟೈಮ್ ಬಂದು ಮನವಿ ಕೊಟ್ಟಿದ್ದೀವಿ. ಮನವಿ ಏನಂತ ಮಾಡ್ಕೊತಿದ್ದೀವಿ ಅಂದ್ರೆ ಬಡ್ಡಿ ರಹಿತ ಸಾಲ ಕೊಡ್ರಿ, ನಾವೇನು ಇಲ್ಲಪ್ಪ ನಿಮ್ಗೆ ನಮ್ಗೆ ಅನುದಾನನೇ ಕೊಡ್ರಿ, ನಾವು ಆ ಕಡೆ ತಗೋತೀವಿ ಹಂಗ ಹಿಂಗೆ ಏನು ಅಂದಿಲ್ಲ. ಬಡ್ಡಿ ರಹಿತ ಸಾಲ ಕೊಡ್ರಿ, ಬ್ಯಾಂಕಿನ ಅಧಿಕಾರಿಗಳು ಹೋದ್ರೆ ನಮ್ಗೆ ಒಟ್ಟಿಗೆ ಕಿಮ್ಮತ್ ಕೊಡಲಾಗ್ಯಾರ. ಅವ್ರು ಸುಮ್ಮನೆ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಎಲ್ಲ ಡಾಕ್ಯುಮೆಂಟ್ಸ್ ಇರ್ತಾವು, ಇನ್ಯಾವುದೋ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಲಾಸ್ಟ್ ಟೈಮ್ ಡಿ ಸಿ ಸಾಹೇಬ್ರು ಹೇಳ್ಯಾರ ತೇಜಿಂದ ಎಲ್ಲ ಕಡೆ ತಿರುಗಾಡ್ದಿ, ಎಲ್ಲ ಬ್ಯಾಂಕ್ನ ತಿರುಗಾಡ್ದಿ, ವಾರ್ಡ್ ವೈಸ್ ಬರ್ರಿ ಅಂತ ಹೇಳೋದು. ವಾರ್ಡ್ ವೈಸ್ ಬರ್ರಿ ಅಂದ್ರೆ ವಾರ್ಡ್ ವೈಸ್ ಓದಿ, ವಾರ್ಡ್ ವೈಸ್ ಓದ್ಮೇಗ ಅವ್ರು ಏನಂದ್ರು ಆ ದಾಖಲೆ ಇಲ್ಲ ಅದು ಇಲ್ಲ ಇದು ಇಲ್ಲ ಹಂಗ ಹಿಂಗ ಏನೋ 101 ನೆವ ಹೇಳಿಕೆಸಿಂದ ಏನಂದ್ರೆ ನಮ್ಗೆ ಯಾರು ಲೋನ್ ಕೊಡಲಿಲ್ಲ. ಆಮೇಲೆ ಕೆಲವೊಂದು ಅವ್ರಿಗೆ ಲೋನ್ ಕೊಡ್ತಿಲ್ಲ ಅಂತ ಹೇಳಿದ್ರು, ಬಟ್ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ. ಅದಕ್ಕೆ ನಾವು ಈ ಸಲ ಏನು ಮಾಡಿವಿ, ನಮಗೆ ನೀವು ಲೋನ್ ಕೊಡೋದು ಬೇಡ. ನಮ್ಮಲ್ಲಿ ಪ್ರಿಂಟಿಂಗ್ ಪ್ರೆಸ್ನೊಳಗೆ ಅಂದ್ರೆ ಮುದ್ರಣಾಲಯದೊಳಗೆ ಕೆಲಸ ಮಾಡೋಂಥ ಎಲ್ಲ ವರ್ಕರ್ಗಳಿಗೆ ಕೊರೋನಾದಿಂದ ಭಯಂಕರ ತ್ರಾಸ ಆಗಿಬಿಟ್ಟದ. ಆ ತ್ರಾಸ ಆಗಿದ್ದರಿಂದ ನೀವು ಸರ್ಕಾರದಿಂದ ನಮಗೇನು ಪ್ರಿಂಟಿಂಗ್ ವರ್ಕ್ ಕೊಡ್ತಿರಲ್ಲ ಅವಕ್ಕೆ ದರಗಳು ಹೆಚ್ಚು ಮಾಡಿರಿ. ಅದು ಬಿಟ್ಟರೆ ನಮ್ಗೆ ಇರ್ಲಾಕ ಕೆಲವೊಬ್ಬರಿಗೆ ಮನೆ ಬಾಡಿಗೆ ಕೊಡೋದು, ಅನಾರೋಗ್ಯ ಸಮಸ್ಯೆಗಳು ಅದಾವು, ರೀತಿ ಅವರಿಗೆ ಫ್ಯಾಮಿಲಿ ಒಳಗೆ ಪ್ರಾಬ್ಲಮ್ಸ್ ಅದಾವು, ಅವೆಲ್ಲ ಸಾಲ್ವ್ ಮಾಡ್ಕೋಬೇಕಪ್ಪ ಅಂದ್ರೆ ದುಡ್ಡಿನ ಅವಶ್ಯಕತೆ ಅದು. ಹಂಗಂತೇಳಿ ನಾವು ನಿಮ್ಗೆ ದುಡ್ಡೇ ಕೊಡ್ರಿ ಅಂತ ಏನು ಹೇಳಂಗಿಲ್ಲ. ಈ ಸರ್ಕಾರದ ಯಾವ್ದಾರ ಒಂದು ಖಾಲಿ ಜಾಗದೊಳಗೆ ನಮಗೊಂದು ಅರ್ಧ ಅರ್ಧ ಗುಂಟೆ ಎಲ್ಲರಿಗೆ ಜಾಗ ಕೊಟ್ರಪ್ಪ ಅಂದ್ರೆ ನಾವು ಸ್ವಲ್ಪ ಸಾಲದ ಮನೆಯಿಂದ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಜಿಲ್ಲಾಧಿಕಾರಿಗಳ ಸರ್ಕಾರಕ್ಕೆ ಕೇಳ್ಕೊತೀನಿ. ಅಸೋಸಿಯೇಷನ್ ಪ್ರಿಂಟಿಂಗ್ ಪ್ರೆಸ್ ವರ್ಕರ್ಸ್ ಅಸೋಸಿಯೇಷನ್ ಅಧ್ಯಕ್ಷ.